हाय फ्रेंड्स एल्लरिगू नमस्कार इवत्तु बेळगे 10 गंटे 40 निमिष आगिदे ईग नानु व्लॉग स्टार्ट माड्ता इद्दीनि नन्न सण्ण बाबुदु स्नान आयितु ईग मलगिसिद्रे अवनु ओंदु 2 गंटे तनक आरामागि मलगुत्ताने इवत्तु स्वल्प केलस इरोद्रिंद केळगडे होगबेकु अन्कोंडिद्दीनि शापिगे सो नानु रेडियागि होग्ता इद्देने मगु अष्टरोळगे इद्रे अम्म फोन माडि हेळ्तारे नानु मत्ते बंदु फीडिंग माडि पुनः केळगे होग्तीने इवत्तु स्वल्प बिजी इद्दारे हस्बेंडु एरडु कडे लोड् माड्लिक्के उंटु हागागि ओब्बरु वर्कर् बेरे इवत्तु रजे इद्दारे अवरोब्बरिगे कष्ट आग्तदे अंत हेळि नानु होग्ता इद्देने शापिगे ನೀವು ನೋಡ್ತಾ ಇದ್ದೀರಲ್ಲ ಇದು ನಮ್ಮ ಗೋಡಾನು ಮೇಲ್ಗಡೆ ಶಾಪ್ ಉಂಟು ಕೆಳಗಡೆ ಗೋಡಾನು ಈ ಗೋಡಾನಲ್ಲಿ ನಾವು ಸ್ಪಾರ್ಕಿಂಗ್ ಟೈಲ್ಸು ಮತ್ತು ವಾಲ್ ಟೈಲ್ಸ್ ಎಲ್ಲ ಇಡ್ತೇವೆ ಬಾತ್ರೂಮ್ ಇದ್ದು ಮತ್ತು ಸಿಟ್ಔಟ್ ಇದ್ದು ಈ ರೀತಿ ವಾಲ್ ಟೈಲ್ಸ್ ಎಲ್ಲ ಇಡ್ತೇವೆ ಇನ್ನು ಫ್ಲೋರಿಂಗ್ ಟೈಲ್ಸನ್ನು ಬೇರೆ ಗೋಡಾನಲ್ಲಿ ಇಡ್ತೇವೆ ಹಸ್ಬೆಂಡ್ ಇವತ್ತು ಲೋಡಿಂಗ್ ಸೆಕ್ಷನಲ್ಲಿ ಬ್ಯುಸಿ ಆಗಿದ್ದಾರಲ್ವ ಹಾಗಾಗಿ ಅಂಗಡಿಗೆ ಕಸ್ಟಮರ್ ಬಂದರೆ ಅಟೆಂಡ್ ಮಾಡಲಿಕ್ಕೆ ಬೇಕು ಯಾರ್ಯಾರು ಬೇಕಾಗ್ತಾರೆ ಅಂತ ನಾನು ಬಂದಿದ್ದೀನಿ ಸೊ ಇವಾಗ ಒಬ್ಬರು ಕಸ್ಟಮರ್ನ ಅಟೆಂಡ್ ಮಾಡಿ ಸುಮ್ಮನೆ ಕೂತ್ಕೊಂಡಿದ್ದೇನೆ ಇದೇ ಲಾಗಲ್ಲಿ ನಾನು ನಮ್ಮ ಅಂಗಡಿಗೆ ಬಂದಿರುವಂಥ ಹೊಸ ಲೇಟೆಸ್ಟು ವಾಲ್ ಟೈಲ್ಸು ಮತ್ತು ಫ್ಲೋರಿಂಗ್ ಟೈಲ್ಸನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ ಇವತ್ತು ಒಂದು ಲೋಡು ಕೊಪ್ಪಗೆ ಹೋಗಬೇಕು ಇನ್ನೊಂದು ಇಲ್ಲೇ ಲೋಕಲ್ಲು ಏನಂದರೆ ಲೋಡ್ ಮಾಡುವಾಗ ಯಾರ್ಯಾರು ಗೊತ್ತಿರೋರೊಬ್ಬರು ಇರಲೇಬೇಕು ನಮಗೆ ಒಂದೊಂದು ಡಿಸೈನಿಗೆ ಒಂದೊಂದು ಕೋಡ್ ಅಂತ ಇರುತ್ತೆ ನಂಬರು ಅಥವಾ ಆಲ್ಫಬೆಟಿಕ್ ಈ ರೀತಿ ಕೋಡ್ ಇರುತ್ತೆ ಅದನ್ನು ನಾವು ಒಂದು ಆಚೆ ಈಚೆ ಆದರೂ ಕೂಡ ಡಿಸೈನೇ ಚೇಂಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ಗೊತ್ತಿರೋರೊಬ್ಬರು ಲೋಡಿಂಗ್ ಮಾಡುವಾಗ ಇರಲೇಬೇಕಾಗ್ತದೆ ಯೂಶ್ವಲಿ ಹಸ್ಬೆಂಡ್ ಇರ್ತಾರೆ ಇಲ್ಲದಿದ್ದರೆ ಇನ್ನೊಬ್ಬರು ವರ್ಕರ್ ಇದ್ದಾರೆ ಅವರಿಗೆ ಆಲ್ರೆಡಿ ಎಲ್ಲ ಗೊತ್ತಿದೆ ಅವರು ಇರ್ತಾರೆ ಅವರಿಬ್ಬರು ಇಲ್ಲದಿದ್ದರೆ ನಾನು ಇರ್ತೇನೆ ಕೋಡ್ ಏನಾದರೂ ಆಚೆ ಈಚೆ ಆಗಿಬಿಡ್ತು ಅಂದರೆ ಡಿಸೈನ್ ಚೇಂಜ್ ಆಗುತ್ತೆ ಅಲ್ಲಿ ಹೋಗಿ ಕಸ್ಟಮರ್ ನೋಡಿ ಮತ್ತು ಕಸ್ಟಮರ್ಸಿಗೆ ಬ್ಯಾಡ್ ಒಪಿನಿಯನ್ ಬರೋದು ಬೇಡ ಮತ್ತು ನಮಗೂ ಕೂಡ ಎರಡೆರಡು ಕೆಲಸ ಆಗೋದು ಬೇಡ ಅನ್ನೋ ಕಾರಣಕ್ಕೆ ನಾವು ಲೋಡ್ ಮಾಡುವಾಗ ಮಾತ್ರ ತುಂಬ ಕೇರ್ಫುಲ್ಲಾಗಿ ಒಬ್ಬರು ವರ್ಕರ್ಗಳ ಪಕ್ಕ ಒಬ್ಬರು ಇದ್ದೇ ಇರ್ತೇವೆ ಸೊ ಒಂದು ಎರಡು ಸಲ ಹಾಗೆ ಆಗಿದೆ ಕೂಡ ಕೊಟ್ಟಿದ್ದು ಅವರು ಕಸ್ಟಮರ್ ಸೆಲೆಕ್ಟ್ ಮಾಡಿ ಹೋಗಿರೋದೊಂದು ಅಲ್ಲಿ ಲೋಡ್ ಆಗಿದ್ದು ಹೋಗಿದ್ದೊಂದು ಕಸ್ಟಮರ್ ಪುನಃ ಬಂದು ಇಲ್ಲಿ ಬೊಬ್ಬೆ ಹಾಕಿ ಹೋಗಿದ್ದು ಸಹ ಉಂಟು ಹಾಗಾಗಿ ನಾವು ತುಂಬ ಕೇರ್ಫುಲ್ಲಾಗಿ ಲೋಡ್ ಮಾಡುವಾಗ ಮಾತ್ರ ಯಾರು ತಗೊಂಡು ಲೋಡ್ ಮಾಡ್ತಾ ಇರ್ತಾರೆ ಅವರು ಆ ಕೋಡ್ನ ಒಂದು ಚೀಟಿಯಲ್ಲಿ ಇಟ್ಕೊಂಡು ಅದೇ ಕೋಡ್ ಇರೋ ಟೈಲ್ಸ್ ಬಾಕ್ಸನ್ನೇ ನಾವು ಲೋಡ್ ಮಾಡಿ ಕಳಿಸ್ತೇವೆ ಸೊ ಇತ್ತೀಚೆಗೆ ಟೈಲ್ಸು ಎಂತೆಂಥ ವೆರೈಟೀಸ್ ಆಫ್ ಟೈಲ್ಸ್ ಇದೆ ಎಷ್ಟು ಕಲರ್ಸ್ ಇದೆ ಅಂತ ಹೇಳಿದರೆ ಈ ತಿಂಗಳು ಬಂದದ್ದು ಇನ್ನು ಒಂದು 2 ಮಂತ್ಸ್ ಒಳಗೆ ಅದು ಓಲ್ಡ್ ಆಗೋಯಿತು ಅನ್ನೋ ಒಪಿನಿಯನ್ ಬಂದುಬಿಡ್ತಾರೆ ಜನ ಅಷ್ಟು ವೆರೈಟೀಸ್ ಆಫ್ ಟೈಲ್ಸ್ ಉಂಟು ಮತ್ತು ಎಲ್ಲರಿಗೂ ಆಸೆ ಇದ್ದೇ ಇರುತ್ತಲ್ವ ಯಾರ್ದು ಮನೇಲಿ ಇಲ್ಲದೇ ಇರೋಂಥ ಟೈಲ್ಸ್ ನಮ್ಮ ಮನೇಲಿ ಹಾಕಬೇಕು ಅಂಥ ವಸ್ತುಗಳು ನಮ್ಮ ಮನೇಲಿ ಇರಬೇಕು ಅಂತ ಹಾಗಾಗಿ ಕಸ್ಟಮರ್ಸ್ ಎಷ್ಟು ಅವರಿಗೆ ಎಷ್ಟು ಸ್ಯಾಟಿಸ್ಫೈ ಆಗುತ್ತೋ ಅಷ್ಟು ಒಳ್ಳೊಳ್ಳೆ ಟೈಲ್ಸು ಈಗ ಮಾರ್ಕೆಟಲ್ಲಿ ಅವೈಲೇಬಲ್ ಉಂಟು ಈಗ ನೀವು ನೋಡ್ತಾ ಇದ್ದೀರಲ್ವಾ ಇದು ವುಡನ್ ಫಿನಿಶ್ ಇದು ಮ್ಯಾಟ್ ಟೈಲ್ಸ್ ಇದೆಲ್ಲ ಇದು ಯೂಶ್ವಲಿ ಕಿಚನ್ನಿಗೆ ಫ್ಲೋರಿಂಗಿಗೆ ಹಾಕ್ತಾರೆ ಬಟ್ ನನ್ನ ಐಡಿಯಾ ಏನು ಅಂತ ಹೇಳಿದರೆ ಇದನ್ನು ನೀವು ಟಿ ವಿ ರೂಮ್ಗೆ ಹಾಲಿಗೆ ಹಾಕಿಬಿಟ್ರೆ ವುಡನ್ ವರ್ಕ್ ಮಾಡ್ತಿರಲ್ವ ಅಷ್ಟೇ ಪರ್ಫೆಕ್ಟಾಗಿ ಇದು ಬರುತ್ತೆ ಈಗ ನೋಡಿ ಇದು ಬೇರೆ ಡಿಸೈನು ಇದರಲ್ಲಿ ಒಂದು 4-5 ವೆರೈಟೀಸ್ ಉಂಟು ನಮ್ಮ ಆಫೀಸಲ್ಲಿ ಸೊ ಫಿನಿಷಿಂಗ್ ಆದರೆ ಮಾತ್ರ ಎಷ್ಟು ಚೆನ್ನಾಗಿ ಲುಕ್ ಕಾಣಿಸುತ್ತೆ ಅಂದರೆ ಇದು ನೋಡಿ ಇದು ಗ್ಲಾಸ್ ಮಜಾಕೋ ಇದು ಇದು ಏನಂದರೆ ಈ ಥರ ರಿಫ್ಲೆಕ್ಟ್ ಆಗುತ್ತೆ ತುಂಬ ಶೈನಿಂಗ್ ಇರುತ್ತೆ ನೀವು ಪೂಜಾ ರೂಮಿಗೆ ಏನಾದರೂ ಈ ಥರದ್ದು ಒಂದು ಫೋಟೋ ಸುತ್ತ ಅರೇಂಜ್ ಆಗೋ ಹಂಗೆ ಮಾಡ್ಕೊಂಬಿಟ್ರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ಬ್ಯೂಟಿಫುಲ್ ಆಗಿರುತ್ತೆ ಇದು ಫ್ಲೋರಿಂಗ್ ಟೈಲ್ಸು ಇದು 4x2 ಟೈಲ್ಸು ಮತ್ತು ತುಂಬ ಗ್ಲಾಸಿ ಫಿನಿಶು ಈಚೆ ಏನಿದೆ ಅದೆಲ್ಲ ಕಾಣುತ್ತೆ ಇದು ಬ್ಲ್ಯಾಕು ಇದು ನೋಡಿ ಸೀ ಡಿಸೈನು ಇದು ಸಮುದ್ರದ ಅಲೆಗಳ ಥರ ಕಾಣಿಸುತ್ತೆ ಎಷ್ಟು ನೀಟಾಗಿ ಕಾಣಿಸುತ್ತೆ ಫಿನಿಷಿಂಗ್ ಆದಮೇಲೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಟೈಲ್ಸು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಇದೆಲ್ಲ ನಿಮಗೆ ಗ್ರಾನೈಟ್ ಫಿನಿಶು ಗ್ಲಾಸಿನೂ ಇರುತ್ತೆ ಮತ್ತು ಗ್ರಾನೈಟ್ ಲುಕ್ ಕೊಡುತ್ತೆ ಫಿನಿಷಿಂಗ್ ಆದಮೇಲೆ ಮಿಡ್ಲಲ್ಲಿ ಕಾಣ್ತಾ ಇದೆಯಲ್ಲ ಇದೆಲ್ಲ ಇವಾಗ ಮಾರ್ಬಲ್ಸ್ ಎಲ್ಲ ಎಷ್ಟು ವೆರೈಟೀಸ್ ಎಷ್ಟು ಡಿಸೈನ್ ಉಂಟಲ್ವಾ ನಿಮ್ಮ ಮಾರ್ಬಲ್ಲಿಗೆ ಸ್ವಲ್ಪ ಜಾಸ್ತಿ ಆಗ್ತದೆ ಮಾರ್ಬಲ್ಸಿಗೆ ನೀವು ಹಾಕೋದಾದರೆ ಈ ಥರ ಟೈಲ್ಸ್ ಅಂದರೆ ಮಾರ್ಬಲ್ ಫಿನಿಷು ಬರುತ್ತೆ ಮತ್ತು ನಮ್ಮದು ಬಜೆಟ್ ಒಳಗೆ ಆಗೋಗುತ್ತೆ
ಇದು ನೋಡಿ, ಇದು ಫೋರ್ ಪೀಸಸ್ಸು, 4x2 ಟೈಲ್ಸು. ಇದು ನಾಲ್ಕು ಡಿಸೈನ್ ಮಾಡಿದ್ರೆ ಮಧ್ಯ ಒಂದು ಡಿಸೈನ್ ಕಾಣುತ್ತೆ. ಇದು ಕೂಡ ಫಾಸ್ಟ್ ಮೂವಿಂಗ್ ಟೈಲ್ಸ್ ನಮ್ಮ ಅಂಗಡಿಯಲ್ಲಿ. ಇದು ಮ್ಯಾಟು, ಇದು ಬಾತ್ರೂಮು ಅಥವಾ ಕಿಚನ್ ಫ್ಲೋರಿಗೆ ಹಾಕ್ತಾರೆ. ನೀರು ಬಿದ್ದರೆ ಜಾರೋದಿಲ್ಲ, ಮತ್ತು ಕ್ಲೀನಿಂಗ್ ಎಲ್ಲ ಈಸಿ. ಹಾಗಾಗಿ ಮ್ಯಾಟು ನಮ್ಮಲ್ಲಿ ತುಂಬ ಫಾಸ್ಟ್ ಮೂವಿಂಗು. ಇದು ಕೂಡ 2x2 ಮ್ಯಾಟು. ಇದು ಅಷ್ಟೇ, ಇದೆಲ್ಲ ವುಡನ್ ಫಿನಿಶ್ ಕಾಣ್ತದೆ ನಿಮಗೆ ಎಲ್ಲ ವರ್ಕ್ ಎಲ್ಲ ಆದಮೇಲೆ. ನೋಡಿ ಇಷ್ಟು ವೆರೈಟೀಸ್ ಉಂಟು ಮ್ಯಾಟ್ ಫಿನಿಷಲ್ಲಿ. ಇದು ಜಾರೋದಿಲ್ಲ ನೀರು ಬಿದ್ದರೆ, ಅಥವಾ ಕೆಲವರು ವಯಸ್ಸಾದವರಿದ್ದರೆ ಇಡೀ ಮನೆಗೆ ಇದೇ ಥರದ್ದು ಮ್ಯಾಟೇ ತೊಗೊಂಡು ಹೋಗ್ತಾರೆ, ಜಾರೋದಿಲ್ಲ ಅಲ್ಲ ಅದಕ್ಕೆ. ಇದೆಲ್ಲ ನೋಡಿ, ಇದೆಲ್ಲ ಮಾರ್ಬಲ್ ಫಿನಿಶ್ ಇದ್ದಿದ್ದು. ಗ್ಲಾಸಿಯಾಗೂ ಕಾಣುತ್ತೆ ಮತ್ತು ಮಾರ್ಬಲ್ ಥರ ಕಾಣಿಸುತ್ತೆ. ಎಷ್ಟು ನೀಟಾಗಿ ಕಾಣಿಸುತ್ತೆ ಫಿನಿಷಿಂಗ್ ಆದಮೇಲೆ ಅಂದರೆ. ಈಗೆಲ್ಲ ತುಂಬ ಆಡ್ ಅನ್ಸೋದು ಯಾವುದು ಹಾಕಲ್ಲ ಟೈಲ್ಸ್ ಯಾರ ಮನೆಗೂ. ತುಂಬ ಪೀಸ್ಫುಲ್ಲಾಗಿ ಕಾಣಬೇಕು ಮತ್ತು ತುಂಬ ಲುಕ್ ಒಳ್ಳೆ ಲುಕ್ ಬರಬೇಕು ಅಂತ ಈ ಥರ ಲೈಟ್ ಕಲರ್ಸೇ ತುಂಬ ಫಾಸ್ಟ್ ಮೂವಿಂಗ್. ಈಗ ಮಿಡ್ಲಲ್ಲಿ ಕಾಣ್ತಾ ಇದೆಯಲ್ಲ, ಅದು ಫ್ಲೋ, ಇದು ಸಿಟೌಟ್ ಟೈಲ್ಸು. ಇದು ಕೂಡ ಸಿಟೌಟ್ ಟೈಲ್ಸು. ಇದು ನಿಮಗೆ ಬಜೆಟ್ಟು ಕಡಿಮೆ ಆಗುತ್ತೆ ಮತ್ತು ಒಂಥರ ಬ್ರಿಕ್ಸ್ ಥರ ಕಾಣಿಸುತ್ತೆ. ಇದು ನೋಡಿ, ಇದು 6 ಪೀಸ್ ಹಾಕಿ ಒಂದು ಸೀನ್ರಿ ಬರುತ್ತೆ. ಇದು ಕೂಡ ನೀವು ಸಿಟೌಟಿಗೆ ಹಾಕ್ಬೋದು, ಇಲ್ಲಾಂದರೆ ಹಾಲಿಗೆ ಹಾಕ್ಬೋದು, ಯಾವುದಾದ್ರೂ ಒಂದು ಏರಿಯಾಗೆ ಹಾಕ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಇದು ಕೂಡ ಸಿಟೌಟ್ ಟೈಲ್ಸ್ಗಳು. ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವೆಲ್ಲ ಪ್ಲೀಸೆಂಟ್ ಕಲರ್ಸೇ ಇರೋದು, ತುಂಬ ಕಣ್ಣಿಗೆ ಹೊಡೆಯೋ ಅಂಥ ಕಲರ್ಸು ಯಾರೂ ಇಲ್ಲಿ ತಗೊಳ್ಳಲ್ಲ. ಹಾಗಾಗಿ ನಾವು ಆ ಥರದ್ದು ಇಡಲಿಲ್ಲ ಇದುವರೆಗೂ. ಸೊ ಇದು ನೋಡಿ, ಇದು ಮಿಡ್ಲಲ್ಲಿ ಒಂದೊಂದು ಲೈನ್ಸ್ ಉಂಟು. ಇದನ್ನು ನೀವು ಗಾರ್ಡನ್ ಏರಿಯಾಗೆ ಏನಾದರೂ ಹಾಕಿಬಿಟ್ರಿ ಅಂದರೆ ಅದ್ರ ಲುಕ್ಕೇ ಡಿಫ್ರೆಂಟಾಗಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ನಾನು ಇದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ಇದ್ದೆ. ಇದೆಲ್ಲ ಹೊಸ ಹೊಸ ಡಿಸೈನ್ ಟೈಲ್ಸು, ಈಗ ಒಂದು 15 ಡೇಸ್ ಬ್ಯಾಕ್ ಬಂದಿದ್ದಷ್ಟೇ. ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಹಸ್ಬೆಂಡ್ ಇಲ್ಲ, ಸೊ ನಾನೇ ನಮಿಷನ್ ಕರ್ಕೊಂಡು ಬರಬೇಕು ಶಾಲೆಗೆ ಹೋಗಿ. ಅವರು ಬೇರೆ ಗೋಡನಿಗೆ ಹೋಗಿದ್ದಾರೆ ಲೋಡ್ ಮಾಡಲಿಕ್ಕೆ, ಬರೋವಾಗ ಲೇಟ್ ಆಗ್ಬೋದು. ಹಾಗಾಗಿ ನಾನೇ ನಮಿಷನ್ ಕರ್ಕೊಂಡು ಬರಲಿಕ್ಕೆ ಅಂತ ಹೋಗ್ತಾ ಇದ್ದೀನಿ. ನಮ್ಮ ಅಂಗಡಿಯಿಂದ ಸ್ವಲ್ಪ ಮುಂದೆ ಬಂದರೆ ರಿಕ್ಷಾ ಸ್ಟ್ಯಾಂಡ್ ಉಂಟು, ಅಲ್ಲಿ ರಿಕ್ಷಾದಲ್ಲಿ ನಾನು ನಮಿಷನ್ ಕರ್ಕೊಂಡು ಬರುವ ಅಂತ ಹೋಗ್ತಾ ಇದ್ದೇನೆ. ಸೊ ನಮಿಷನ್ ಶಾಲೆ ಬಂತು. ಫ್ರಂಟ್ ಡೋರಲ್ಲಿ ಹೈಸ್ಕೂಲ್ ಮಕ್ಕಳು, 5-6 ಕ್ಲಾಸ್ ಮಕ್ಕಳೆಲ್ಲ ಆಚೆ ಹೋಗಲಿಕ್ಕೆ ಇದು ಮಾಡ್ತಾರೆ. ಈಚೆ ಇರೋ ಡೋರಲ್ಲಿ ಮಾತ್ರ ಮಕ್ಕಳು ಅಂದರೆ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ಸಪ್ರೇಟ್ ಡೋರ್ ಉಂಟು. ಆ ಡೋರಲ್ಲೇ ಮಕ್ಕಳು ಆಚೆ ಹೋಗಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಸಣ್ಣ ಮಕ್ಕಳಲ್ವಾ, ಹೇಳದೆ ಕೇಳದೆ ಎಲ್ಲಾದರೂ ಹೋಗಿಬಿಟ್ರೆ ಅಂತ ಅಲ್ಲೊಬ್ಬರು ನಿಂತ್ಕೊಂಡಿರ್ತಾರೆ. ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ತಾರೆ ಮಕ್ಕಳನ್ನ. ಮೊದಲು ಎಲ್ಲ ಯೂನಿಟ್ ಟೆಸ್ಟಲ್ಲಿ ತುಂಬ ಕಮ್ಮಿ ಮಾರ್ಕ್ಸ್ ತೆಗೆದಿದ್ದ. ಟೀಚರ್ ಒಂದ್ಸಲ ಕರೆದು ನನಗೆ ಹೇಳಿದರು ತುಂಬ ಕಮ್ಮಿ ಆಯಿತು ಅವ್ನ ಮಾರ್ಕ್ಸು, ಸ್ವಲ್ಪ ಹೇಳ್ಕೊಡಿ ನೀವು ಅಂತ. ನಾನು ಅವತ್ತೇ ಹೇಳಿದ್ದೆ ಟೀಚರಿಗೆ, ಅವನು ಇಂಟ್ರೆಸ್ಟ್ ಮಾಡಿ ಕಲಿತ ಅಂದರೆ ಕಲಿಸಿ, ಇಲ್ಲದಿದ್ದರೆ ಅವನಿಗೆ ಫೋರ್ಸ್ ಮಾಡಲಿಕ್ಕೆ ಹೋಗಬೇಡಿ. ಈಗನೇ ಅಬ್ಬಬ್ಬ ಅಂದರೆ LKG ಏನು ಹೇಳ್ಕೊಡ್ಲಿಕ್ಕೆ ಆಗ್ತದೆ, ABCD ಅಷ್ಟೇ ಅಲ್ವಾ. ಅದನ್ನು ಸ್ವಲ್ಪ ಟೈಮ್ ಕೊಟ್ಟರೆ ಅವರಿಗೆ ಕಲಿತೆ ಕಲಿತಾರೆ. ನಾನು ಪ್ರೆಷರ್ ಹಾಕ್ಲಿಕ್ಕೆ ಹೋಗಲ್ಲ. ನಮ್ದೇನು ಬೇಡಿಕೆ ಇಲ್ಲ ಟೀಚರ್, ಅವನಿಗೆ ಕಲಿಯೋಷ್ಟು ಕಲೀಲಿ ಅಂತ ನಾನು ಹೇಳಿದ್ದೆ. ಸೊ ಈಗ ರೀಸೆಂಟ್ ಯೂನಿಟ್ ಟೆಸ್ಟಲ್ಲಿ ಅವನದು 20ಕ್ಕೆ 19 ಮಾರ್ಕ್ಸು. ಅವ್ರ ಟೀಚರ್ ಎಣಿಸಿದ್ದಾರೆ ನಾನೇ ಎಲ್ಲ ಹೇಳಿಕೊಟ್ಟಿದ್ದೇನೆ ಅಂತ. ಬಟ್ ನಾನು ಮನೇಲಿ ಏನು ಸಹ ಹೇಳ್ಕೊಡ್ಲಿಲ್ಲ. ಅವನದು ಹೋಮ್ವರ್ಕ್ ಏನಿತ್ತು ಅದನ್ನು ನೀಟಾಗಿ ಮಾಡಿಸ್ತಾ ಇದ್ದೆ, ಅದೇ ನೆನಪಿಟ್ಕೊಂಡು ಅವ್ನು ಬರ್ದಿದ್ದಾನೆ ಅಷ್ಟೇ. ಸೊ ಇಷ್ಟು ಚಿಕ್ಕ ವಯಸ್ಸಲ್ಲೇ ಕಲಿ ಕಲಿ ಓದು ಓದು ಅಂತ ತುಂಬ ಪ್ರೆಷರ್ ಹಾಕಬಾರ್ದು ಅಂತ ನನ್ನ ಈಗ ನೋಡ್ತಿದ್ದೀರಲ್ಲ, ಇದು ನಮಿಷಂದು ಸೇವಿಂಗ್ ಬಾಕ್ಸು. ಇದರಲ್ಲಿ ಅವನೇನಾದರೂ ಸಣ್ಣ ಕೆಲಸ ಮಾಡಿಸಿದರೆ ಅವನಿಗೆ ಒಂದು 5 ರೂಪಾಯಿ 10 ರೂಪಾಯಿ ಈ ಥರ ಕೊಡ್ತೀವಿ. ಅದನ್ನು ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದಾನೆ. ಬಂದ ತಕ್ಷಣ ದ್ರಾಕ್ಷಿ ಬೇಕು ಅಂತ ಹೇಳ್ದ. ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದರಿಂದ ದ್ರಾಕ್ಷಿ ಸ್ವಲ್ಪ ತಕ್ಷಣ ತಿನ್ನಬಾರ್ದು, ಹಾಗಾಗಿ ಹೊರಗಡೆ ತೆಗೆದು ಒಂಚೂರು ಉಪ್ಪು ಹಾಕಿ ಅವನಿಗೆ ಫ್ರೆಶಪ್ ಆಗಿ ಬರಲಿಕ್ಕೆ ಹೇಳಿದೆ. ಸೊ ಬಂದು ಈಗ ತಿಂತಾ ಇದ್ದಾನೆ. ದ್ರಾಕ್ಷಿ ಹಾಗೆ ತಿಂದರೆ ಕೆಮ್ಮು ಶೀತ ಬರ್ತದೆ, ಉಪ್ಪು ಹಾಕಿ ತಿಂದರೆ ಏನೂ ಆಗೋದಿಲ್ಲ. ನಿಮಗೆಲ್ಲ ಗೊತ್ತಿರಬಹುದು, ಈಚೆ ನಾವು ಬಾಯ್ಲ್ಡ್ ರೈಸ್ ಊಟ ಮಾಡೋದು, ಕೊಚ್ಚಕ್ಕೆ ಅನ್ನ. ಇವತ್ತು ಮೀನು ಎಂತ ಇಲ್ಲ, ಹಸ್ಬೆಂಡ್ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಮೀನು ತಗೊಳ್ಳಲಿಲ್ಲ ಇವತ್ತು ನಾವು. ಇಲ್ಲೇ ಬರ್ತದೆ ಬಟ್ ಅವ್ರಿಗೆ ಇಷ್ಟ ಆಗೋದಿಲ್ಲ, ಫ್ರೆಶ್ ಇರೋದಿಲ್ಲ ಅಂತ ಹೇಳಿ ತಗೊಳ್ಳೋದಿಲ್ಲ ನಾವಿಲ್ಲಿ. ಅಮ್ಮ ಇದು ಮೊಟ್ಟೆ ಪದಾರ್ಥ ಮಾಡಿದರು, ಅದೇ ಇವತ್ತು ಊಟಕ್ಕೆ. ಸೊ ಫ್ರೆಂಡ್ಸ್, ಇಷ್ಟ ಆಗಿತ್ತು ನನ್ನ ಇವತ್ತು ವೀಡಿಯೋ. ಇಷ್ಟ ಆದರೆ ಗೊತ್ತಾಯಿದೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.